ಪ್ರೀತಿಯ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಜಾಜಿ ಇದರ ಒಂದು ಏನಂತೀರಾ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಕೀ ಆನ್ಸರ್ ಕೂಡ ಇದರಲ್ಲೇ ಇದೆ. ಸರ್ಕಲ್ ಹಾಕಿರುವಂಥದ್ದೆಲ್ಲ ಸರಿಯಾದ ಉತ್ತರಗಳಾಗಿವೆ. ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು ಯಾರಿಗೆ ಹೆಲ್ಪ್ ಆಗಲಿದೆ ಅಂತ ಕೇಳೋದಾದರೆ, ಮುಂದಿನ ತಿಂಗಳು ನೀವೆಲ್ಲ ಎಕ್ಸಾಮ್ ಬರೀತಾ ಇದ್ದೀರಾ. ಯಾರು ಅಂದರೆ TET ಎಕ್ಸಾಮನ್ನು ತೆಗೆದುಕೊಂಡವರು, ಅಂದರೆ KTET ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಹಾಗಿದ್ದರೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ? DED ಮುಗಿಸಿದಂತಹ ಶಿಕ್ಷಕರುಗಳು ಹಾಗೂ BED ಮುಗಿಸಿ ಗೌರ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಲಿಕ್ಕೆ ಹೋಗುವವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ ಸರ್, ಪ್ರಶ್ನೆನ ನೋಡೋದಾದರೆ ನಾವು ಸುಮಾರು 30 ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗುತ್ತೆ. ಬ್ರೈನ್ ಸ್ಟ್ರೋಮಿಂಗ್ ಟೆಕ್ನಿಕ್ ಈಸ್ ಯೂಸ್ಡ್ ಫಾರ್ ದೀಸ್ ಚಿಲ್ಡ್ರನ್, ಅಂದರೆ ಬ್ರೈನ್ ಸ್ಟ್ರೋಮಿಂಗ್ ಅನ್ನೋದನ್ನು ಯಾರಿಗೆ ಉಪಯೋಗಿಸುತ್ತಾರೆ ಅಂತ ಹೇಳಿದರೆ, ಅದನ್ನು ನಾವು ಬಳಸಲಾಗುತ್ತದೆ ಅಂತ ಹೇಳಿದರೆ ಕ್ರಿಯೇಟಿವ್ ಚಿಲ್ಡ್ರನ್. ಓಕೆ, ಸರಿಯಾದ ಉತ್ತರ ಕ್ರಿಯೇಟಿವ್ ಚಿಲ್ಡ್ರನ್. ಲರ್ನಿಂಗ್ ಡಿಸಬಿಲಿಟಿ ಅನ್ನೋದಿದೆ ಅಲ್ವಾ, ನ್ಯೂನತೆ, ಅದು ಮೇ ಅಕ್ಕರ್. ಯಾರಲ್ಲಿ ಅದು ಆಗತ್ತೆ ಅಂತ ಹೇಳಿದರೆ, ಯಾಕಾಗತ್ತೆ? ಡ್ಯೂ ಟು ಆಲ್ ದಿ ಫಾಲೋಯಿಂಗ್. ಯಾಕಾಗತ್ತೆ ಅಂತ ಹೇಳಿದರೆ, ಯೂಸ್ ಆಫ್ ಆಲ್ಕೋಹಾಲ್ ಇನ್ ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿ ಇರುವ ಸಮಯದಲ್ಲಿ ತಾಯಿ ಏನಾದರೂ, ಓಕೆ, ಅವಾಗ ಲರ್ನಿಂಗ್ ಡಿಸಬಿಲಿಟಿ ಮಕ್ಕಳಲ್ಲಿ ಸ್ಟಾರ್ಟ್ ಆಗುತ್ತೆ. ಹಂಗಂತೇಳ್ಬಿಟ್ಟು ಅರ್ಥ ಆಯ್ತಲ್ವಾ, ಈಗ ಅಮ್ಮ ಕುಡಿಯೋದಿಲ್ಲ ಅಂಥವ್ರಿಗೂ ಕೂಡ ಮಕ್ಕಳಲ್ಲಿ ಆಗತ್ತೆ. ಆದರೆ ಇದನ್ನು ಏನಂತೀರಾ, ಪ್ರಾಕ್ಟಿಕಲ್ ಅಲ್ಲ ಇವೆಲ್ಲ, ಥಿಯರಿ. ಸುಮಂತ್ ಬ್ರೇಕ್ಸ್ ಟಾಯ್ಸ್ ಆ್ಯಂಡ್ ಡಿಸ್ಮ್ಯಾಂಟಲ್ಸ್ ದೆಮ್ ಟು ಎಕ್ಸ್ಪ್ಲೋರ್ ದೇರ್ ಕಾಂಪೊನೆಂಟ್ಸ್. ಈಗ ವಾಟ್ ವುಡ್ ಯು ಡೂ ಅಂತ ಇದೆ. ಒಬ್ಬ ವಿದ್ಯಾರ್ಥಿ ನಿಮ್ಮ ತರಗತಿಯಲ್ಲಿ, ನೋಡಿ ಸರ್, ನೀವು ಇನ್ನೂ ಶಿಕ್ಷಕರು ಆಗಿಲ್ಲ, ಶಿಕ್ಷಕರು ಆಗಲಿಕ್ಕೆ ಹೋಗ್ತಾ ಇದ್ದೀರಾ, ಕೆಲವೊಬ್ಬರು ಶಿಕ್ಷಕರು ಆಗಿದ್ದೀರಾ, ಪಾಠವನ್ನು ಪಾಠವನ್ನು ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಇದೇ ಪ್ರಶ್ನೆ. ಸುಮಂತ್ ಅನ್ನೋನು ಒಂದು ಏನಂತೀರ ಆಟದ ಗೊಂಬೆಗಳನ್ನು ಎಲ್ಲ ಬಿಚ್ಚಿಬಿಟ್ಟಿದ್ದಾನೆ. ಡಿಸ್ಮ್ಯಾಂಟಲ್ಸ್ ದ್ಯಾಮ್ ಆ್ಯಂಡ್ ಎಕ್ಸ್ಪ್ಲೋರ್ ದೇರ್ ಕಾಂಪೊನೆಂಟ್ಸು, ಪ್ರತಿಯೊಂದು ವಸ್ತು ಬಿಡಿ ಭಾಗಗಳನ್ನು ಈಗ ಅವನು ತೋರಿಸ್ತಾ ಇದ್ದಾನೆ. ವಾಟ್ ವುಡ್ ಯು ಡೂ, ಹಾಗಿದ್ರೆ ನೀವೇನು ಮಾಡ್ತೀರಾ, ಕಪಾಳಕ್ಕೆ ಕೊಡ್ತೀರೋ, ಅಥವಾ ಲೆಟ್ ದಮ್ ಸುಮನ್ ಪ್ಲೇ ಅದ್ರ ಜೊತೆನೇ ಆಟಾಡೋಕ್ಕೆ ಹೇಳ್ತಿರೋ, ಅಥವಾ ಅವನಿಗೆ ಎನ್ಕರೇಜ್ ಹಿಸ್ ಇನ್ ಕ್ವಸೈಟ್ ನೇಚರ್ ಆ್ಯಂಡ್ ಚಾನಲೈಸ್ ಹಿಸ್ ಎನರ್ಜಿ, ಹಾಗಿದ್ರೆ ಅವನಿಗೆ ಪ್ರೇರಣೆಯನ್ನು ತಾವುಗಳು ನೀಡ್ತಿರೋ ಅಂತ ಇದೆ. ಓಕೆ, ಅಥವಾ ಮಗುಗೆ ಹೋಗ್ಬಿಟ್ಟು ನೋಡಪ್ಪ ಹಿಂಗೆಲ್ಲ ಆಟದ ಸಾಮಾನೆಲ್ಲ ಬಿಚ್ಚಬಾರ್ದು, ಹಂಗೆ ಹಿಂಗೆ ಅಂತ ಹೇಳ್ತೀರಾ ಅಂತ ನಾಲ್ಕನೇ ಆಪ್ಷನ್ ಇದೆ. ನಾನು ಇದಕ್ಕೆ ಸರಿಯಾದ ಉತ್ತರ ಹೇಳೋದಾದರೆ, ಒಂದನೇದು ಸರಿಯಾದ ಉತ್ತರ. ಎನಿಹು, ಸಮ್ ಬೆಟರ್ ಎಕ್ಸ್ಪೀರಿಯನ್ಸ್ ಎ ಚೈಲ್ಡ್ ಸ್ಟಾರ್ಟ್ಸ್ ಹ್ಯಾವಿಂಗ್ ಎ ಟೀಚರ್ ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ಅಂತ ಇದೆ. ಓಕೆ, ಸೈಕೋಮೋಟರ್ ಬಿಹೇವಿಯರ್ ಅಂತ. ಇದು ಬಹಳ ನಾನು ಇದು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋದರೆ ಗಂಟೆ ಗಂಟೆ ಒಂದು ವಿಡಿಯೋ ಆಗುತ್ತೆ. ಧನ್ಯವಾದಗಳು ನಿಮ್ಮ ಒಂದು ಪೇಷನ್ಸನ್ನು ನಮ್ಮ ಜೊತೆ ಇಟ್ಟುಬಿಟ್ಟು. ಓಕೆ, ನೋಡಿ ಈಗ ಇನ್ನೊಂದು ಪ್ರಶ್ನೆ ಭಾಳ ಚೆನ್ನಾಗಿದೆ. ದ ಸ್ಟೂಡೆಂಟ್ಸ್ ಹೂ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್ ಪುಟ್ಸ್ ದ ಬ್ಲೇಮ್ ಆನ್ ದ ಟೀಚರ್. ಫೇಲ್ ಆದಂಥ ವಿದ್ಯಾರ್ಥಿ ತನ್ನ ಒಂದು ಏನಂತೀರ, ಓಕೆ, ಲೋಪದೋಷಗಳನ್ನು ಎಲ್ಲ ಟೀಚರ್ಸ್ ಮೇಲೆ ಎತ್ತಾಕೋದು, ಎಲ್ಲ ಟೀಚರಿಂದಾನೆ, ದರ್ ದ ಟೀಚರ್ ಹ್ಯಾಸ್ ನಾಟ್ ಥಾಟ್ ಪ್ರಾಪರ್ಲಿ, ಸರಿಯಾಗಿ ಟೀಚರ್ ಕಳಿಸಿಲ್ಲ ಅಂತ. ಅದನ್ನು ನಾವು ಏನಂತೀರ ಎಕ್ಸಾಂಪಲ್ ಫಾರ್ ದಿ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತ ಹೇಳಿದರೆ ಅದು ಪ್ರೊಜೆಕ್ಷನ್ ಅಂತ ಹೇಳ್ತೇವೆ. ಓಕೆ, ಪ್ರೊಜೆಕ್ಷನ್ ಅಂತ ಹೇಳ್ತೀವಿ. ದ ಮೆಥಡ್ ಈಸ್ ಯೂಸ್ಡ್ ಟು ಸ್ಟಡಿ ದಿ ಸ್ಟೂಡೆಂಟ್ಸ್ ವಿತ್ ಪ್ರಾಬ್ಲಮ್ ಬಿಹೇವಿಯರ್, ಅದನ್ನು ಕೇಸ್ ಸ್ಟಡಿ ಅಂತ ಹೇಳ್ತೀವಿ. ಮಕ್ಕಳ ಯಾರು, ಓಕೆ, ಏನಂತೀರ ಬಗ್ಗೆ ಒಂದು ಇದನ್ನು ಮಾಡಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಓದೋದನ್ನು ನಾವು ಕೇಸ್ ಸ್ಟಡಿ ಅಂತ ಕರಿತೀವಿ. ಓಕೆ, ಗ್ರೋತ್ ಸ್ಪರ್ಟ್ ಅಂತ ಬರುತ್ತೆ, ಆ ಸ್ಟೇಜನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಅಡೋಲಸೆನ್ಸ್ ಅಂತ ಹೇಳಬೇಕು. ವಿದ್ಯಾರ್ಥಿಗಳೇ ದಯವಿಟ್ಟು ಶ್ರಮಿಸಬೇಕು, ಬಹಳ ಎಕ್ಸ್ಪ್ಲನೇಷನ್ ಮಾಡ್ಕೊತಾ ಹೋದರೆ ವಿಡಿಯೋ ಭಾಳ ಲೆಂತಿ ಆಗುತ್ತೆ. ಆಮೇಲೆ ನೀವು ಯಾರು ಕೂಡ ಈ ಕಡೆನೂ ನೋಡೋ ಆ ಕಡೆ ನೋಡೋಲ್ಲ, ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವುಗಳು ಅದನ್ನು ಉಪಯೋಗಿಸಿಕೊಳ್ಳಿ. ನಿಮ್ಮ ತಂದೆಗೋ ತಾಯಿಗೋ ಅಥವಾ ಬರೆಯುತ್ತಿರುವ ಯಾರು ಆಗಿರ್ಬೋದು ಎಲ್ಲರಿಗೂ ಕೂಡ ಇದು ಉಪಯುಕ್ತವಾಗಲಿದೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಸುಮಾರು 30 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನಾನು ಈಗಾಗಲೇ ಇಂಗ್ಲೀಷನ್ನು ಕೂಡ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿದ್ದೇನೆ. ಇಂಗ್ಲೀಷ್ ಕೂಡ 30 ಮಾರ್ಕ್ಸಿಗಿರುತ್ತೆ, ಕನ್ನಡ ಕೂಡ 30 ಮಾರ್ಕ್ಸಿಗಿರುತ್ತೆ, ಸೈಕಾಲಜಿ ಕೂಡ 30 ಮಾರ್ಕ್ಸಿಗೆ ಬರುತ್ತದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.